ಅಡ್ವೆಂಟ್ ದಿನದಂದು ಮೊದಲನೇ ಡಿಸೆಂಬರ್ದಂದು ಶಾಗರ್ ಮೆಥೋಡಿಸ್ಟ್ ಚರ್ಚಲ್ಲಿ ನಮ್ಮ ನಗರಸಭೆಯ ಸದಸ್ಯರಾದ ಶ್ರೀಮತಿ ದ್ರೌಪದಿ ಅಮ್ಮನವರು ಇವತ್ತಿನ ದಿವಸ ಚರ್ಚಿನ ಆವರಣದಲ್ಲಿ ಒಂದು ಬೆಳಕಿನ ರೂಪದಾಗಿ ಒಂದು ಹೈಮಸ್ ಲೈಟ್ ಕೂರಿಸಲಿಕ್ಕಾಗಿ ಸಭೆ ವತಿಯಿಂದ ಎಲ್ಲ ಪಾಸ್ಟರ್ ಕಮಿಟಿ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ. ಸಭೆಯ ಒಂದು ಬೇಡಿಕೆ ಇತ್ತು. ಈಗ ಒಂದು ಇದು ಹೈಮಸ್ ಲೈಟ್ ಬೇಕಂತ ಬೇಡಿಕೆ ಮೇರೆಗೆ ನಮ್ಮ ತಾಯಿಯರಂತ ಶ್ರೀಮತಿ ದ್ರೌಪದಿ ಕಾಳೆ ಅವರ ಒಂದು ನಗರಸಭೆ ಸದಸ್ಯ ಅನುದಾನ ಅಡಿಯಲ್ಲಿ ಸನ್ಮಾನ್ಯ ಶ್ರೀ ನಮ್ಮ ಬೀದರ್ ನಗರದ ಪ್ರಾಯಕ್ತರಾದ ಸನ್ಮಾನ್ಯ ಅಂಗಡಿ ಸಾಹೇಬರಿಗೆ ಒಂದು ರಿಕ್ವೆಸ್ಟ್ ಮೂಲಕ ನಾವು ಕೇಳಿಕೊಂಡಾಗ ಕೂಡಲೇ ಅವ್ರಿನ್ನ ಬಿಫೋರ್ ನಾವಿನ್ನ ಬಾಡಿ ಫಾರ್ಮ್ ಆದ ಕೂಡ ಸಾಹೇಬರವರ ಸ್ಪಂದಿಸಿ ಸರ್ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ನಮಗೊಂದು ಹೈಮಸ್ ರೇಟ್ ಕೊಟ್ಟಿದ್ದಾರೆ. ಆ ಹೈಮಸ್ಸಿನ ಸಮಸ್ತ ನಮ್ಮ ಓಣಿ ಜನತೆಗೆ ಭಾಳ ಅನುಕೂಲತೆ ಆಗಿದೆ, ಭಾಳ ವಿಜೃಂಭಣೆ ಎಲ್ಲ ಸಂತೋಷ ನಾವು ಅನುಭವಿಸಲಾಗಿದೆ ಅಂತ ಹೇಳಿ ನಮ್ಮ ಸರ್ಕಾರದ ಅನುದಾನ ಕೊಟ್ಟಿದ್ದ ನಗರಸಭೆ ಆಯ್ತು ಧನ್ಯವಾದ. ಹಾಗೂ ಎ ಡಬ್ಲ್ಯೂ ಸಾಹೇಬರಿಗೆ ಹಾಗೂ ನಮ್ಮ ಗುತ್ತೇದಾರರಾದ ಪ್ರಕಾಶ್ ಬಾವಿಕಟ್ಟವರಿಗೆ ಮುಂಚೂಣಿಯಾಗಿ ನಾವು ಬಿಫೋರ್ ಆಗಿ ನಮ್ಮ ಮಾತಿ ಒಗ್ಗುಟ್ಟಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಭೆ ಪರವಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಸಭಾಪಾಲಕರ ವತಿಯಿಂದ ಹಾಗೂ ನಮ್ಮ ಪಾರ್ಷತ್ ಕಮಿಟಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಟ್ರೆಸರ್ ವತಿಯಿಂದ ಹಾಗೂ ನಮ್ಮ ಎಲ್ಲ ವಿಶ್ವಾಸಿಗಳಿಂದ ನಾವು ಹಾರ್ದಿಕ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ನಾವು ಅವಿಕಾಳೆ ಅಂತ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಧನ್ಯವಾದ. ಚರ್ಚಿನಲ್ಲಿ ಪೈದಾಯಿಸಲು ಲೈಟ್ ಹಾಕ್ತಾಯಿದ್ರೆ ಮಗ ಅದು ತೋಲ್ ದೊಡ್ಡ ಮಾತು. ನಾವು ಇಷ್ಟು ಮಾಡ್ತೇವೆ ಅಂದ್ರೆ ನಾವು ಎಂದು ನೆಂದಿರ ಕರ್ತನೆ. ಇದು ನಿನ್ನ ಪ್ರೀತಿ, ಇದು ನಿನ್ನ ಕರುಣೆ, ಇದು ನಿನ್ನ ಕುರಿತ ನಿನ್ನ ಆಶೀರ್ವಾದ. ನಮ್ಮ ಸಭಾ ಹಿರಿಯರದು, ನಮ್ಮ ಸಭಾ ಪಾಲಕರದು, ನಮ್ಮ ಸಭಾ ಮಂಡಳಿದಾರದು, ನಮ್ಮೆಲ್ಲ ಅವ್ರ ದಯಾ ಕರುಣೆ ಇರಲಿ. ಮತ್ತು ಇದು ತಾನೇ ಏನು ಕೆಲಸ ಅದ ಮುಂದಿನ ಕೆಲಸಕ್ಕೆಲ್ಲ ನಮಗೆ ಸಹಕಾರಾಗಿ ನಮ್ಮ ಬೆಂಗಳೂರಿನಲ್ಲಿ ನಿಲ್ಲಿರಲಿ. ತಂದೆ ಮಗ ಪರಿಶುದ್ಧ ಆತ್ಮ ಸರ್ಕಾರದಿಂದ ಮಾಡ್ತೇವೆ. ಮತ್ತು ಸರ್ಕಾರ ಮಾಡಿದೆ ಅಪ್ಪ ನಿಮಗೆ ಸೋಕ ಪ್ರತ್ಯಕ್ಷದ ಅನುದಾನ ಅಡಿಯಲ್ಲಿ ನಮ್ಮ ಓಣಿಗೆ ಒಂದು ಒಳ್ಳೆಯ ಬೆಳಕಿನ ಹಾದಿ ಮತ್ತು ಎಲ್ಲ ಜನರಿಗೆ ಅನುಕೂಲ ಆಗುವಂತೆ ಒಂದು ಸಹಾಯ ಮಾಡಿದ್ದಾರೆ, ಅವರಿಗಾಗಿ ನಾವು ವಂದನೆ ಹೇಳ್ತೇವೆ. ನಾವು ಏನು ನಮ್ಮ ಓಣಿ ಜನರು ಓಟ್ ಹಾಕಿದ್ದೇವೆ ಆ ಒಂದು ಓಟಿನ ಪ್ರತಿಫಲವನ್ನು ಮೊದಲನೇ ಕಾರ್ಯವನ್ನು ಮಾಡಿರಾಗಿರ್ತಾರೆ, ಅದಕ್ಕಾಗಿ ಅವರಿಗೆ ನಾವು ವಂದನೆ ಹೇಳ್ತೇವೆ. ಹಾಗೆ ಇನ್ನೂ ಕೆಲವು ಕೆಲಸಗಳಿದೆ, ಅದು ಕೂಡ ಅವರು ಮುಂದೆ ಬಂದು ನಮ್ಮ ಓಣಿಯೆಲ್ಲ ಕ್ಲೀನ್ ಮಾಡಿ ಭಾಳಷ್ಟು ಕೆಲಸಗಳನ್ನೆಲ್ಲ ತಾವು ಮಾಡ್ತೀರಿ ಅಂತೇಳಿ ನಂಬಿಕೆ ಅಂತ ಅವರಿಗೆ ಧನ್ಯವಾದ ಹೇಳೋರಾಗಿದ್ದೇವೆ.